ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವರಿಗೆ ಹೇಳಿ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ ಅಂತ ಯಾಕಂತಂದರೆ ಸಾಕಷ್ಟು ದಿನ ಆದಮೇಲೆ ರೈತರಿಗೆ ಒಂದು ಬರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸಾಕಷ್ಟು ದಿನ ಆದಮೇಲೆ ಇದೊಂದು ಬರ್ಜರಿ ಗುಡ್ ನ್ಯೂಸು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ರೈತರಿಗೂ ಕೂಡ ಬಂದಿದೆ ಈ ಬರ್ಜರಿ ಗುಡ್ ನ್ಯೂಸ್ ಏನು ಅಂತಂದರೆ ನಿಮ್ಮ ಬರ ಪರಿಹಾರದ ಹಣ ಜಮೆ ಆಗಿದೆ ಹೌದು ರೈತರೇ ಎಲ್ಲರಿಗೂ ಕೂಡ ಇದು ಬರ ಪರಿಹಾರದ ಹಣ ಜಮೆ ಆಗಿದೆ ಸಾಕಷ್ಟು ಜನರಿಗೆ ಇದು ಜಮೆ ಆಗಿದೆ ಇನ್ನೂ ಎಷ್ಟೋ ಜನರಿಗೆ ಇದನ್ನು ಜಮೆ ಆಗಿಲ್ಲ ಹಾಗಾದರೆ ಇವತ್ತು ಮತ್ತು ನಾಳೆ ಇದು ಯಾ ಯಾವ ಯಾವ ತಾಲೂಕುಗಳಿಗೆ ಈ ಬರ ಪರಿಹಾರದ ಹಣ ಜಮೆ ಆಗುತ್ತೆ ಅದ್ರ ಲಿಸ್ಟ್ ಅನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾನೆ ಸೊ ಇವೆಲ್ಲವನ್ನು ತಿಳ್ಕೊಳ್ಳೋಣ ರೈತ ಬಂದವರೇ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಮತ್ತೆ ಪ್ರತಿಯೊಬ್ಬ ರೈತರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ರೈತರಿಗೆ ಹೆಲ್ಪ್ಫುಲ್ ಆಗುವಂತಹ ಕರ್ನಾಟಕದ ಗೌರ್ನಮೆಂಟ್ ಸ್ಕೀಮು ಮತ್ತೆ ಇನ್ನೂ ಅನೇಕ ಸ್ಕೀಮ್ಗಳ ಬಗ್ಗೆ ನಾವು ಸೆಂಟ್ರಲ್ ಕಡೆಯಿಂದ ಬರುವಂತಹ ಸ್ಕೀಮ್ಗಳ ಬಗ್ಗೆನೂ ಕೂಡ ನಾವು ರೈತರಿಗೆ ಹೆಲ್ಪ್ಫುಲ್ ಆಗುವಂತಹ ಮಾಹಿತಿಗಳನ್ನು ಕೊಡ್ತಾ ಹೋಗ್ತವೆ ವಿತ್ ಒರಿಜಿನಲ್ ಕಂಟೆಂಟ್ ಜೊತೆಗೆ ಕೊಡ್ತೇವೆ ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ರೈತರೇ ನೀವೇನಾದ್ರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಎಲ್ಲ ರೈತರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಬರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ರೈತರಿಗೆ ನಾನು ಏನು ತಿಳಿಸ್ತೇನೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮಪಟ್ಟವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಅನ್ನು ಕೇಳ್ತವೆ ಪ್ಲೀಸ್ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇರುತ್ತೆ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ಪ್ಲೀಸ್ ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಇಲ್ಲಿ ಆರುನೂರು ಲೈಕ್ ಅನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಎಲ್ಲ ರೈತರು ಕೂಡ ಮಾಡಿ ಏನು ಕೂಡ ಆಗೋದಿಲ್ಲ ಪ್ಲೀಸ್ ಮಾಡಿ ಓಕೆ ನೀವು ಮಾಡ್ತೀರ ಅಂತ ಅಂದ್ಕೊಂಡು ಇವಾಗ ನಾನು ವಿಷಯಕ್ಕಿನ ಬರ್ತೇನೆ ರೈತರೇ ಇಲ್ಲಿ ನಿಮ್ಮ ಬರ ಪರಿಹಾರದ ಹಣ ಇವತ್ತು ಯಾವ ಯಾವ ತಾಲೂಕುಗಳಿಗೆ ಇದು ಬಿಡುಗಡೆ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಯಾವ ಯಾವ ತಾಲೂಕಿನವರಿಗೆ ಈ ರೈತ ಬರ ಪರಿಹಾರದ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಎಷ್ಟು ಹಣ ಜಮೆ ಆಗುತ್ತೆ ಸೊ ಎಲ್ಲದರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ನೀವು ಎಲ್ಲೇ ಸ್ವಲ್ಪನಾದರೂ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಖಂಡಿತ ಅರ್ಥ ಆಗೋದಿಲ್ಲ ಸೊ ಪ್ರತಿಯೊಬ್ಬ ರೈತರಿಗೂ ಕೂಡ ನಾನು ಏನು ಹೇಳ್ತೇನೆ ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ಸ್ಕಿಪ್ ಮಾಡಬೇಡಿ ಸೊ ಸ್ಪೀಡಾಗಿ ಇಟ್ಕೊಂಡು ಕೂಡ ವಾಚ್ ಮಾಡ್ಬೋದು ಆದರೆ ಸ್ಕಿಪ್ ಮಾಡಿ ವಾಚ್ ಮಾಡಬೇಡಿ ರೈತರ ಯಾವ ಯಾವ ತಾಲೂಕುಗಳಿಗೆ ಈ ಬರ ಪರಿಹಾರದ ಹಣ ಜಮೆ ಆಗಿದೆ ಮತ್ತು ಇದನ್ನ ಯಾವ ರೀತಿ ನೀವು ನೋಡಬಹುದು ಎಲ್ಲ ಇನ್ಫಾರ್ಮೇಷನ್ನು ನಾವು ನಿಮಗೆ ಈ ವಿಡಿಯೋ ಮುಖಾಂತರ ಕೊಡ್ತೇವೆ ಸೊ ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಓಕೆ ಈ ಬರ ಪರಿಹಾರದ ಹಣ ಎಷ್ಟೆಷ್ಟು ಹಾಕ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಐದು ಸಾವಿರದಿಂದ ಇಟ್ಕೊಂಡು ಇಲ್ಲಿ ಇಪ್ಪತ್ತೈದು ಸಾವಿರ ತನಕನೂ ಕೂಡ ಈ ಹಣವನ್ನು ಇವರು ಹಾಕ್ತಾ ಇದ್ದಾರೆ ಡಿಫೆಂಡ್ಸ್ ಆಫ್ ಆನ್ ಯುವರ್ ಜಮೀನು ಅಂತಂದರೆ ನಿಮ್ಮ ಜಮೀನ್ ಮೇಲೆ ಇದು ಡಿಫೆಂಡ್ ಆಗುತ್ತೆ ಇವರು ಒಂದು ಸ್ವಲ್ಪ ಜಮೀನು ಇದ್ರೆ ಸ್ವಲ್ಪ ದುಡ್ಡು ಹಾಕ್ತಾ ಇದ್ದಾರೆ ಸ್ವಲ್ಪ ಜಾಸ್ತಿ ಜಮೀನಿದ್ರೆ ಜಾಸ್ತಿ ದುಡ್ಡನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ಇದು ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರ್ತಾ ಇದೆ ಅಂತ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಡೈರೆಕ್ಟ್ ಆಗಿ ಸೊ ಇದು ನಿಮ್ಮ ಎಷ್ಟು ಜಮೀನು ಇರುತ್ತಲ್ಲ ಅದ್ರ ಮೇಲೆ ಇದು ಡಿಫೆಂಡ್ ಆಗುತ್ತೆ ಹಾಗಾದರೆ ಇದು ಯಾವ ಯಾವ ತಾಲೂಕುಗಳಿಗೆ ಈ ಬರ ಪರಿಹಾರದ ಹಣ ಜಮೆ ಆಗುತ್ತೆ ಅಂತ ಎಲ್ಲ ರೈತರು ಕೂಡ ಇವಾಗ ನಿಮ್ಮ ತಲೆಯಲ್ಲಿರುತ್ತೆ ಸೊ ಆ ತಾಲೂಕುಗಳ ಲಿಸ್ಟನ್ನು ಆ ತಾಲೂಕುಗಳ ಪಟ್ಟಿ ಅಂತ ಒಂದು ವರದಿ ಬಂದಿದೆ ಆ ಲಿಸ್ಟನ್ನು ನಾನು ನಿಮ್ಮ ನಾವು ನಿಮ್ಮ ಮುಂದೆ ಇವಾಗ ಇಡ್ತಾ ಹೋಗ್ತೇವೆ ಸೊ ಸರಿಯಾಗಿ ಕೇಳಿಸ್ಕೊಳ್ಳಿ ಯಾವ ಯಾವ ತಾಲೂಕುಗಳಿಗೆ ಇದು ಇವತ್ತು ಮತ್ತು ನಾಳೆ ಇವೆರಡು ದಿನದಲ್ಲಿ ನಿಮ್ಮ ಬರ ಪರಿಹಾರದ ಹಣ ಇವಿಷ್ಟು ಜಿಲ್ಲೆ ಅಂತಂದರೆ ಜಿಲ್ಲೆಯಲ್ಲಿರುವಂತಹ ತಾಲೂಕುಗಳಿಗೆ ಬರುತ್ತೆ ಸೊ ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಳ್ಳಿ ಓಕೆ ಇವಾಗ ನಾನು ಹೇಳ್ತಾ ಹೋಗ್ತೇನೆ ಈ ಪಟ್ಟಿಯನ್ನು ರೈತರೇ ನಿಮ್ಮ ಬೆಳೆ ಪರಿಹಾರ ಜಮೆ ಇವಿಷ್ಟು ಜಿಲ್ಲೆ ಹಾಗೂ ಇವಿಷ್ಟು ತಾಲೂಕುಗಳಿಗೆ ಜಮೆ ಆಗುತ್ತೆ ಸೊ ಇವತ್ತು ಮತ್ತು ನಾಳೆ ಇದು ಜಮೆ ಆಗುತ್ತೆ ಯಾವ ಯಾವ ಜಿಲ್ಲೆಗಳು ಮತ್ತು ಯಾವ್ಯಾವ ತಾಲೂಕುಗಳಂತ ನೋಡೋದಾದರೆ ಇದು ಜಿಲ್ಲೆ ಬಂದುಬಿಟ್ಟು ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ತಾಲೂಕು ಹಾಗೂ ಖಾನಪುರ ತಾಲೂಕುಗಳಿಗೆ ಇದು ಜಮೆ ಆಗುತ್ತೆ ಮತ್ತು ಚಾಮರಾಜನಗರ ಜಿಲ್ಲೆಗೆ ಚಾಮರಾಜನಗರ ತಾಲೂಕಿಗೆ ಇದು ಜಮೆ ಆಗುತ್ತೆ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ಅಳ್ನಾವರ ಮತ್ತು ಅಣ್ಣಿಗೆರೆ ಕಲಗಟಿಗೆ ಇವಿಷ್ಟು ತಾಲೂಕುಗಳಿಗೆ ಜಮೆ ಆಗುತ್ತೆ ಮತ್ತು ಗದಗ ಜಿಲ್ಲೆಯಲ್ಲಿ ಮುಂಡರಗಿ ತಾಲೂಕುಗಳಿಗೆ ಇದು ಜಮೆ ಆಗುತ್ತೆ ಹಾಸನ ಜಿಲ್ಲೆಯಲ್ಲಿ ಆಲೂರು ಅರಸೀಕೆರೆ ಹಾಸನ ಇವಿಷ್ಟು ತಾಲೂಕುಗಳಿಗೆ ಜಮೆ ಆಗುತ್ತೆ ಹಾವೇರಿ ಜಿಲ್ಲೆಯಲ್ಲಿ ಹಾಸನ ಬ್ಯಾಡಗಿ ಹಾನಗಲ್ ಶಿಗ್ಗಾಂವ್ ಇವಿಷ್ಟು ತಾಲೂಕುಗಳಿಗೆ ಇದು ಜಮೆ ಆಗುತ್ತೆ ಮತ್ತೆ ಕೊಡಗು ಕೊಡಗು ಜಿಲ್ಲೆಯಲ್ಲಿ ಪೊನ್ನಂಪೇಟೆ ಅಂತ ಈ ತಾಲೂಕಿಗೆ ಇದು ಜಮೆ ಆಗುತ್ತೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕೆ ಆರ್ ನಗರ ಅಂತ ಈ ತಾಲೂಕಿಗೆ ಇದು ಜಮೆ ಆಗುತ್ತೆ ಮತ್ತು ಉಡುಪಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಈ ಜಿಲ್ಲೆಯಲ್ಲಿ ಹೆಬ್ರಿ ಅಂತ ಒಂದು ತಾಲೂಕಿದೆ ಈ ತಾಲೂಕಿಗೆ ಇದು ಇವತ್ತು ಜಮೆ ಆಗುತ್ತೆ ಮತ್ತು ಇನ್ನು ಉಳಿದಿರುವಂತಹ ಜಿಲ್ಲೆ ಉತ್ತರ ಕನ್ನಡ ಈ ಉತ್ತರ ಕನ್ನಡದಲ್ಲಿ ದಾಂಡೇಲಿ ತಾಲೂಕಿಗೆ ಇಲ್ಲಿ ನಿಮ್ಮ ಬರಪರಿಹಾರದ ಹಣ ಇವತ್ತು ಮತ್ತು ನಾಳೆ ಇವೆರಡು ದಿನದಲ್ಲಿ ಒಂದು ದಿನ ನಿಮ್ಮ ಬರಪರಿಹಾರದ ಹಣ ಬರುತ್ತೆ ಸೊ ನೀವೆಲ್ಲರೂ ಕೇಳಬಹುದು ಸರ್ ಇದು ಎಸ್ ಬರುತ್ತೆ ಅಂತ ಎಲ್ಲರಿಗೂ ಕೂಡ ಏನು ಹೇಳ್ತೇನೆ ಅಂತಂದರೆ ರೈತರೆ ಇದು ನಿಮ್ಮ ಜಮೀನು ಎಷ್ಟಿರುತ್ತೆ ಅಲ್ಲ ಅಷ್ಟರಲ್ಲಿ ಇದು ಡಿಪೆಂಡ್ ಆಗುತ್ತೆ ಸೊ ಇದನ್ನು ಇದು ತಿಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಇಲ್ಲಿ ಸಾಕಷ್ಟು ಜನರಿಗೆ ಇಲ್ಲಿ ಅರ್ಧ ಎಕರೆಯಿಂದ ಹಿಡ್ಕೊಂಡು ಸುಮಾರು ನೂರು ಎಕರೆ ತನಕ ಅವರ ಜಮೀನ್ ಇರುತ್ತೆ ಹಾಗಾಗಿ ಅವರು ಇಷ್ಟು ಜ ಎಕರೆ ಮತ್ತು ಇಷ್ಟು ಗುಂಟೆಗೆ ಇಷ್ಟಿಷ್ಟು ಅಂತ ಹಾಕಲಿಕ್ಕೆ ಹೋಗ್ತಾರೆ ಒಂದು ಪೈಸೆಯಿಂದ ಹಿಡ್ಕೊಂಡು ಅವರು ಒಂದು ರೂಪಾಯಿಯಿಂದ ಹಿಡ್ಕೊಂಡು ಹಾಕ್ತಾರೆ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ನಿನ್ನೆ ಹನ್ ಹನ್ನೆರಡು ಸಾವಿರದ ಐದುನೂರ ಒಂದು ರೂಪಾಯಿ ಬಂದಿದೆ ಅದರ ಹಿಂದೆ ಹದಿನೈದು ಸಾವಿರ ರೂಪಾಯಿ ಬಂದಿದೆ ಮತ್ತು ಅದರ ಹಿಂದೆ ಒಂಬತ್ತು ಸಾವಿರದ ಆರುನೂರ ಎಂಟು ರೂಪಾಯಿ ಬಂದಿದೆ ಈ ರೀತಿ ಒಂದು ರೂಪಾಯಿನೂ ಕೂಡ ಅವರು ಬಿಡೋದಿಲ್ಲ ಹಾಕ್ತಾ ಹೋಗ್ತಾರೆ ಹಾಗಾಗಿ ನಿಮಗೆ ಎಷ್ಟು ಬರುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಬಟ್ ವೇಟ್ ಮಾಡಿ ಅದೇನಾದ್ರೂ ಅದೇನಾದರೂ ವರದಿ ಬಂತು ಅಂತಂದರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಆದಷ್ಟು ಎಲ್ಲ ರೈತರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಇನ್ ಕೇಸ್ ನಿಮ್ಮ ತಾಲೂಕು ಈ ಪಟ್ಟಿಯಲ್ಲಿ ಇಲ್ಲ ಅಂತಂದರೆ ವೇಟ್ ಮಾಡಿ ಇನ್ನೊಂದು ಪಟ್ಟಿ ಬಂತು ಅಂತಂದರೆ ಇನ್ನೊಂದು ಲಿಸ್ಟು ಬಂತಂದರೆ ನಾನು ತಗೊಂಡು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ ಸೊ ಈ ಜಿಲ್ಲೆ ಮತ್ತು ಈ ತಾಲೂಕಿನಲ್ಲಿ ಇರುವಂತಹ ರೈತರು ಈ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸ್ಥಿತಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ನೈಸ್ ಡೇ